ಅಧ್ಯಕ್ಷತೆ ಮತ್ತು ಈ ಶಾಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಾರ್ಯಕಾರಿ ಮಂಡಳಿಯವರೇ, ನಮ್ಮ ತಾಲೂಕಿನ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಮಿತ್ರರು ಆದಂಥ ಸಂಸ್ಥೆಗಳು, ಮತ್ತೆ ಈ ಒಂದು ಬೆಟ್ಟದಪುರ ಕೃಷ್ಣ ಸಿಆರ್ಪಿ ಅವರು ಸನ್ಮಿತ್ರರು ಆದಂತಹ ಚಂದ್ರಶೇಖರ್ ಅವರೇ, ಹಾಗೆಯೇ ಮತ್ತೊರ್ವರು ಸಂಪನ್ಮೂಲ ವ್ಯಕ್ತಿಗಳು, ಅಜ್ಕೋಟ್ ಟ್ರಸ್ಟು ಗುರು ರಾಘವೇಂದ್ರ ಸನ್ಮಿತ್ರರೇ ಹಾಗೂ ಅಜ್ಜಿಗೋಡು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೆ ಮಿತ್ರರು ಆದಂತಹ ಶ್ರೀಯುತ ರಮೇಶ್ ಅವರೇ, ಮತ್ತೆ ಆರ್ವೇಲಿ ಶಾಲೆಯ ಸನ್ಮಿತ್ರರು, ಉತ್ತಮ ವಾಟ್ನಿಗಳು ಆದಂತಹ ಸತೀಶ್ ಅವರೇ, ನಮ್ಮ ಇಲಾಖೆಯಿಂದ ಬಂದಿರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರೇ ಹಾಗೂ ನಮ್ಮ ಇಲಾಖೆಯಲ್ಲಿ ಸುಮಾರು ಸುದೀರ್ಘ ಸೇವೆಗಳನ್ನು ಕಲಿಸಿ ಈ ಸರಿ ವಯೋನಿವೃತ್ತಿಯನ್ನು ಹೊಂದಿರುವಂತಹ ನನ್ನ ಸನ್ಮಿತ್ರರು ಶಿವರುದ್ರಯ್ಯನವರು ಮತ್ತು ನಮ್ಮ ಮೇಡಮ್ ಅವರು ಸಹ ಈ ಸಭೆಯಲ್ಲಿದ್ದಾರೆ, ಅವ್ರಿಗೂ ಸಹ ನಮ್ಮ ಇಲಾಖೆಯ ಪರವಾಗಿ ನಾನು ಶುಭವನ್ನು ಕೊಡ್ತಾ ಈ ಒಂದು ಪ್ರತಿಭಾ ಕಾರಂಜಿಯ ಪ್ರಾಯೋಜಕವನ್ನು ಈ ಸಂಸ್ಥೆಯವರು ವಹಿಸಿಕೊಟ್ಟಿರೋದು ಶ್ಲಾಘನೀಯ, ಮತ್ತೆ ನಮ್ಮ ಇಲಾಖೆಯ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಪ್ಪ ಅಂದರೆ ಈ ಒಂದು ಶಿಸ್ತು, ಸಮಯ ಪಾಲನೆ ಮತ್ತು ಅವರ ಒಂದು ಕಾರ್ಯಕ್ರಮಗಳ ಅಚ್ಚುಕಟ್ಟುತನ ನಮಗೆ ಭಾಳ ಹಿಡಿಸ್ತು. ಹಾಗಾಗಿ ನಮ್ಮ ಇಲಾಖೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರತಿಭಾ ಕಾರಂಜಿ ಮೊದಲು ಪ್ರಾರಂಭ ಆಗಿದ್ದು ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ. ಈ ಕೇರಳಕ್ಕೆ ನಮ್ಮ ರಾಜ್ಯದ ಮಂತ್ರಿಗಳು ಒಮ್ಮೆ ಪ್ರವಾಸಕ್ಕೆ ಹೋದಾಗ ಶಾಲೆಗಳಲ್ಲಿ ಮಕ್ಕಳ ಒಂದು ಸಂಭ್ರಮ ಸಡಗರವನ್ನು ಕಂಡು ಅಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಏಕೆ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಗಳಲ್ಲಿ ಹಮ್ಮಿಕೊಳ್ಳಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದಿನಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಎಲ್ಲ ಶಾಲೆಗಳಲ್ಲೂ ಏರ್ಪಡುವಂತೆ ಆದೇಶಿಸಿದರು. ಅದನ್ನನುಸರಿಸಿ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಆ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ನಮ್ಮ ಶೈಕ್ಷಣಿಕತೆ ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಇವು ಮಕ್ಕಳಲ್ಲಿ ಬೆಳಿಬೇಕು. ಮಕ್ಕಳ ಸರ್ವತೋಮುಖ ಪ್ರಗತಿ ಆಗಬೇಕಾದ್ರೆ ಈ ಎಲ್ಲ ಚಟುವಟಿಕೆಗಳು ನಮ್ಮ ಶಾಲಾ ಹಂತದಲ್ಲಿ ಅಳವಡಿಕೆ ಆಗಬೇಕು. ಮತ್ತೆ ಅದನ್ನ ಮಕ್ಕಳಲ್ಲಿ ಏನು ಸೂಕ್ತ ಪ್ರತಿಭೆ ಇರ್ತದೆ ಅದನ್ನ ಹೊರಚೆಲ್ಲಲಿಕ್ಕೆ ಈ ಒಂದು ವೇದಿಕೆ ತುಂಬಾ ಅನುಕೂಲಕರ. ಮಕ್ಕಳ ಪ್ರತಿಭೆ ಏನಿದೆ ಆ ಅನಾವರಣ ಮಾಡಲು ನಮ್ಮ ಇಲಾಖೆ ಈಗೊಂದು ಅವಕಾಶವನ್ನು ಮಾಡಿಕೊಂಡಿದೆ. ಹಾಗಾಗಿ ಎಲ್ಲ ಮಕ್ಕಳು ಇಂಥ ಒಂದು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಅವರವರ ಪ್ರತಿಭೆಯನ್ನ ವ್ಯಕ್ತಪಡಿಸ್ಬೇಕು. ಒಂದೊಂದು ಮಗು ನಾವು ನೋಡ್ತೀವಿ, ಒಬ್ಬೊಬ್ಬನೇ ಇದ್ದಾಗ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಅವನದೇ ಆದಂತ ಆತ್ಮವೈಖರಿ, ಅವನದೇ ಒಂದು ಮನೋಭಾವನೆ. ಆದ್ರೆ ವೇದಿಕೆ ಮೇಲೆ ಬರಲಿಕ್ಕೆ ಅವನಿಗೆ ಒಂದು ಏನೋ ಮುಜುಗರ ಇರ್ತದೆ. ಆ ಮುಜುಗರವನ್ನ ಹೋಗಲಾಡಿಸ್ಬೇಕು, ಮಕ್ಕಳಲ್ಲಿ ಈ ಒಂದು ಧೈರ್ಯವನ್ನ ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ವೇದಿಕೆಗಳನ್ನ ನಾವು ಇಲಾಖೆ ಕಡೆಯಿಂದ ಆರಂಭಿಸಿದ್ದೀವಿ. ಮತ್ತೆ ಮಕ್ಕಳ ಏನು ಪ್ರತಿಭೆ ಇದೆ ಅದಕ್ಕೆ ತರಬೇತನ್ನು ಕೊಡಬೇಕು. ಮಕ್ಕಳಲ್ಲಿ ಎಲ್ಲರಲ್ಲೂ ಪ್ರತಿಭೆ ಇದೆ, ಆ ತರಬೇತಿ ಇದೆಯಲ್ಲ, ಪ್ರಾಕ್ಟೀಸ್ ಇದೆಯಲ್ಲ, ಅದು ಆಗ್ಬೇಕು. ಅದಾದಾಗ ಮಾತ್ರ ಮಕ್ಕಳ ಒಂದು ಪ್ರತಿಭೆ ವರ್ಚಿರ್ತದೆ. ಮಕ್ಕಳ ಪ್ರತಿಭೆ ಏನಿದೆ ಈ ದಿನ ಅದನ್ನು ನಮ್ಮ ತೀರ್ಪುಗಾರರು ತಾಯ ವಾಚ ಮನಸ ಒಳ್ಳೆ ತೀರ್ಪನ್ನು ಕೊಟ್ಟಿರ್ತಾರೆ ಅನ್ಕೊಂಡಿದ್ದೀನಿ ನಾನು. ಏನು ಅವರ ಪ್ರತಿಭೆ ಇದೆ ಅದಕ್ಕೆ ತಕ್ಕಂಥ ತೀರ್ಪು ಆಗಿರ್ಬೇಕು. ಎಲ್ಲ ಮಕ್ಕಳು
ಸಲ್ಲಬೇಕು, ಪ್ರತಿಭೆ ಇರೋರಿಗೆ ಅದು ಗೆಲ್ಲಲೇಬೇಕು ಅನ್ನೋ ಒಂದು ಆಶಯ ನಮ್ಮದು. ಹಾಗಾಗಿ ಏನು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ ನಮ್ಮ ಬೆಟ್ಟರ್ ಟ್ರಸ್ಟ್ ಅಲ್ಲಿ ಮತ್ತೆ ಈ ಒಂದು ಸಂಸ್ಥೆಯಲ್ಲಿ, ಅದರಲ್ಲೂ ನಮ್ಮ ಖಾಸಗಿ ಅವರು ಒಪ್ಕೊಳ್ಳೋದೇ ಕಷ್ಟ, ಇಂಥ ಒಂದು ಕಾರ್ಯಕ್ರಮಗಳನ್ನ ಒಪ್ಕೊಳ್ಳೋದೇ ಕಷ್ಟ. ಆದ್ರೂ ಸಹ ನಮ್ಮ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ನನ್ನ ಸ್ನೇಹಿತರು ತಿಮ್ಮಯ್ಯನವರು ಬಹಳ ಕ್ರಿಯಾಶೀಲರು ಅವರು. ಈಗಿಂದಲ್ಲ ನಾನು ಮತ್ತಿಂದ ನೋಡಿದ್ದೀನಿ, ನಮ್ಮ ಅಕ್ಕಪಕ್ಕದವರು ಮತ್ತೆ ಎಲ್ಲ ಒಂದು ರೀತಿ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅವರು. ಹೌದು ಸರ್, ನಮ್ಮ ಸಂಸ್ಥೆಯವ್ರಿಗೆ ಹೇಳ್ತೀನಿ ನಾನು ಅವ್ರನ್ನ ಒಪ್ಪಿಸ್ತೀನಿ ಅನ್ನುವಂಥ ಮನೋಭಾವನೆ ಇರಲಿ. ಏನೇ ಇದ್ರು ಇಂಥ ಒಂದು ಸಂಸ್ಥೆ ಬೆಳೀಲಿ, ಮತ್ತೆ ಶೈಕ್ಷಣಿಕವಾಗಿ ಎಲ್ಲ ನಮ್ಮ ಗ್ರಾಮಾಂತರ ಮಕ್ಕಳಿಗೆ ಶೈಕ್ಷಣಿಕ ಒಂದು ಅಭಿವೃದ್ಧಿ ಆಗಲಿ. ಮಕ್ಕಳ ಒಂದು ಎಲ್ಲೂ ಯಾವುದೇ ಮಕ್ಕಳು ಶಾಲೆಯಿಂದ ವರ ಇರಬಾರ್ದು, ಶಿಕ್ಷಣವನ್ನು ನೀಡೋದು ಎಲ್ಲರ ಹಕ್ಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಈ ಒಂದು ಒಳ್ಳೆಯ ವಾತಾವರಣ ಇದು ತುಂಬ ಎತ್ತರವಾದ ಪ್ರದೇಶದಲ್ಲಿದೆ. ಸ್ವಲ್ಪ ಎತ್ತರ ಆಗಿದ್ರೆ ಮಲೆನ ಬಗ್ಗೆ ಕುದಿಲಿಕ್ಕೆ ಬಿಡೋದು ಏನೋ ಈ ಚಾಣಕ್ಯ ಚಾಣಕ್ಯವಿದೆ ಸರ್ ಆಗ ಅನಿಸ್ತಾ ಇದೆ. ನಾವಲ್ಲಿ ಮೇಲೆ ಅಷ್ಟೇ ಅಲ್ಲಿ ಊಟ ಮಾಡೋಕೆ ಹೋಗ್ತೀವಿ, ಏನು ಮೈಸೂರಲ್ಲಿ ನಮ್ಮ ಚಾಮುಂಡಿ ಬರೀ ನಮ್ಗೆ ಕೂಡಕ್ಕೆ ಕಾಣ್ತದಲ್ಲ ಅನ್ನೋ ಒಂದು ಇದು. ಹಾಗಾಗಿ ನಮ್ಮ ಇಲಾಖೆ ಕಡೆಯಿಂದ ನಮ್ಮ ಈ ಸಂಸ್ಥೆಯವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಮತ್ತೆ ಏನು ನಮ್ಮ ಎಲ್ಲ ಗುರು ವೃಂದದವರು ಅವರವರ ಶಾಲೆಯಿಂದ ಮಕ್ಕಳನ್ನ ತರ್ತಂದಿದ್ದೀರಿ, ಜಾಗರೂಕತೆಯಿಂದ ಮಕ್ಕಳನ್ನ ಅವರವರ ಮನೆಗೆ ತೆರಳುವಂತೆ ನೋಡ್ಕೋಬೇಕು, ಯಾವುದೇ ಒಂದು ಅನಾಹುತ ಆಗ್ಬಾರ್ದು. ಹೇಗೆ ಕರ್ಕೊಂಡು ಬಂದಿದ್ದೀರಿ ಹಾಗೆ ಸುರಕ್ಷಿತವಾಗಿ ಅವ್ರನ್ನ ತಲುಪಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.